ದುನಿಯಾ ವಿಜಯ್ ಮಾಡ್ತಾಯಿರ್ತಕ್ಕಂಥದ್ದು ಒಂದೆರಡು ಕೇಸಲ್ಲ, ಸುಮಾರು 7-8 ಕೇಸಿಗೆ ಅಲ್ಲೇ ಮೊಕದ್ದಮೆಗಳು ದಾಖಲಾಗಿದ್ದಾವೆ. ಇಂಥ ಸಿನಿಮಾಗಳನ್ನ ನಮ್ಮ ಚಿತ್ರ ಪ್ರದರ್ಶನ ಮಾಡಬೇಕು, ವಾಣಿಜ್ಯ ಮಾಡಲಿ ಬೇಕಾಗಿಲ್ಲ. ಯಾಕೆಂದರೆ ಒಬ್ಬ ಸಿನಿಮಾ ಹೀರೋ ಅಂದರೆ ಅವನ ಅನುಕರಣೆ ಮಾಡ್ತಾಯಿರ್ತಾರೆ ಅಭಿಮಾನಿಗಳು, ಹಂಗಾಗಿ ಅವರು ಸಮಾಜಕ್ಕೆ ಏನು ಸಂದೇಶ ಕೊಡ್ತಾರೆ, ಅದಕ್ಕೋಸ್ಕರ ಇವತ್ತು ನಾವು ದೂರು ಕೊಟ್ಟಿದ್ದೀವಿ. ಅವ್ರ ಚಿತ್ರಗಳನ್ನ ಬಹಿಷ್ಕಾರ ಮಾಡಬೇಕು. ಬಹಿಷ್ಕಾರ ಮಾಡಲಿಲ್ಲ ಅಂತಂದರೆ ಅವ್ರ ಚಿತ್ರಗಳನ್ನ ಬಿಡುಗಡೆ ಮಾಡಲಿಕ್ಕೆ ಕರ್ನಾಟಕ ಸಂಘಟನೆ ಒಕ್ಕೂಟ ಬಿಡೋದು. ಯಾಕೆಂತಂದರೆ ಅವ್ರೊಬ್ಬರು ಹೀರೋ ಇದ್ದಾರೆ, ಸಾಮಾನ್ಯ ಮನುಷ್ಯರಿಗೆ ನಾವ್ಯಾಕೆ ತಲೆ ಕೆಡಿಸ್ಕೊತಾ ಇದ್ರು, ಅವರೊಬ್ಬ ಸೀನಿಯರ್ ಹೀರೋ ಇದ್ದಾರೆ, ಅವ್ರು ಏನು ಮಾಡಬೇಕು ಅನ್ನೋದು ಸಮಾಜಕ್ಕೆ ಒಳ್ಳೆ ಸಂದೇಶ ಕೊಡಬೇಕು ಅನ್ನೋ ಉದ್ದೇಶ ಅಷ್ಟೇ ನಮ್ಮದು. ಹಂಗಾಗಿ ಇವತ್ತು ದೂರು ಕೊಟ್ಟಿದ್ದೀವಿ ವಾಣಿಜ್ಯ ಮಂಡಳಿಗೆ, ಅವರು ಕ್ರಮ ತಗೋತೀನಿ ಹೇಳಿದ್ದಾರೆ. ಅವ್ರು ಕ್ರಮ ತಗೊಂಡಿಲ್ಲ ಅಂತಂದರೆ ಅವ್ರ ಚಿತ್ರಗಳನ್ನ ಕರ್ನಾಟಕದಲ್ಲಿ ಬಿಡುಗಡೆ ಮಾಡಲಿಕ್ಕೆ ಕರ್ನಾಟಕ ಸಂಘಟನೆ ಒಕ್ಕೂಟ ಬಿಡೋದು ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ ಮೇಡಮ್. ದುನಿಯಾ ವಿಜಯ್ ಅವರು ನಡವಳಿಕೆಯಿಂದ ಈ ಥರ ಹೀಗೆ ರೌಡಿಸಮ್ ಮಾಡ್ತಾ ಇದ್ದಾರೆ, ಆಮೇಲೆ ಒಂದು 3 ಮದುವೆ ಆಗಿದ್ದಾರೆ ಅಂತೇಳಿ ಈ ಕನ್ನಡಪರ ಹೋರಾಟಕ್ಕಂತ ನಾಗೇಶ್ ಅವರು ನಮಗೆ ಮನವಿ ಕೊಟ್ಟಿದ್ದಾರೆ. ಅವ್ರ ಮನವಿಯನ್ನು ನಾವು ಸ್ವೀಕರಿಸಿದ್ದೀವಿ, ನಾನು ಮಂಜಣ್ಣ ಅವರಿಬ್ಬರು ಮನವಿ ಸ್ವೀಕರಿಸಿದ್ದೀವಿ. ಹಾಗೆಯೇ ನಮ್ಮ ಅಧ್ಯಕ್ಷ ಬಂದ ನಂತರ ಅವ್ರಿಗೆ ತಲುಪಿಸಿ 4 ಗಂಟೆಗೆ ನಮ್ಮ ಆಫೀಸ್ ಬೇರೆ ಮೀಟಿಂಗ್ ಇದೆ, ಮೀಟಿಂಗ್ ನಂತರ ಏನು ತೀರ್ಮಾನ ತೊಗೊಂಡು ಮಾತಾಡ್ಬಿಟ್ಟು ಆಮೇಲೆ ಆಯಿತು. ಅವ್ರು ಬಂದ ನಂತರ ಅವ್ರ ಮನವಿ ಏನಿದೆ ಅಂದರೆ ಆ ಮನವಿ ಕೂಡ ನಾವು ನಮ್ಮ ಆಫೀಸ್ ಬೇರೆ ಮೀಟಿಂಗ್ ನಮ್ಮ ಅಧ್ಯಕ್ಷ ಬಂದಂತ ಅವ್ರು ತಲುಪಿಸಿ ಆಮೇಲೆ ಆ ಲೆಟ್ರ್ ಏನು ಕೊಟ್ಟಿದ್ರೆ ಅದ್ರ ಮೇಲೆ ನಾವು ಚರ್ಚೆ ಮಾಡ್ತೀವಿ. ಇಲ್ಲ, ಆ್ಯಕ್ಚುಲಿ ಅವ್ರು ಲೆಟ್ರ್ ಕೊಟ್ಟಲೆ, ಲೆಟ್ರ್ ಕೊಟ್ಟಾದ್ಮೇಲೆ ಆ ಲೆಟ್ರ್ ಮೇಲೆ ನಾವೇ ಚರ್ಚೆ ಮಾಡಿ ಅದ್ರ ಬಗ್ಗೆ ನಾವು, ಯಾಕಂದರೆ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬ್ಯಾನ್ ಮಾಡೋವಂಥ ವ್ಯವಸ್ಥೆ ನಮಗಿಲ್ಲ. ಬಟ್ ಅದು ಬಿಟ್ಟು ಬೇರೆ ಏನು ಮಾಡ್ಬೋದು ಅನ್ನೋದು ಒಂದು ದೃಷ್ಟಿ ಇಟ್ಕೊಂಡು ನಾವು ಆಫೀಸ್ ಬೇರೆ ಮೀಟಿಂಗಲ್ಲಿ ನಾವು ಚರ್ಚೆ ಮಾಡ್ತೀವಿ.